हलो मै डियर फ्रेंड्स, ना निम्म श्रीगंध फ्रम वैट कॉमर्स। ना निम्गे इवत्तिन होस वीडियोली मीन प्रीवियस वीडियोसलेल्ल गवर्नमेंट नोटिफिकेशन बंदाग गवर्नमेंट जॉब्स अप्लिकेशन कॉल फॉरदाग अदन्न तिळिसिकोट्टिद्दे। बट इवाग ओंदु उद्योग मेळ नडेयुत्ता इदे। आक्चुअली तुंबा उद्योग मेळ नडेयुत्ते, तुंबा उद्योग मेळ नडेयुत्ते। ಯಾರಾದರೂ ಇಂಟ್ರೆಸ್ಟ್ ಇದ್ದು ಹೋಗಿ ಅಟೆಂಡ್ ಮಾಡಬೇಕಾದ್ರೆ ನೀವು ಜಾಬ್ನ ಪಡೆಯಬಹುದು, ಮೀನ್ ಪ್ರೈವೇಟ್ ಕಂಪ್ನಿಲಿ ಇಲ್ಲ ಚೆನ್ನಾಗಿರೋ ಕಂಪ್ನಿಲಿ ಜಾಬ್ನ ಪಡೆಯಬಹುದು. ಆ್ಯಕ್ಚುಲಿ ಎಷ್ಟೇ ಒಂದು ನನಗೆ ಗಮನಕ್ಕೆ ಬರ್ತಾ ಇರಬೇಕಾದ್ರೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಹೋಗಿರಲಿಲ್ಲ. ಏನಕ್ಕೆ ಅಂತಂದರೆ ಕೆಲವು ತುಂಬ ಅಂತಂದರೆ ನಡೀತಾವೆ, ಎಲ್ಲ ಕೂಡ ಚೆನ್ನಾಗೇ ನಡೆಯಿದೆ. ಯಾಕಂತಂದರೆ ಎಲ್ಲರೂ ಕೂಡ ಜಾಬ್ ನೀಡಲಿ ಅಂತಲೇ ಎಲ್ಲರೂ ಕೂಡ ಉದ್ಯೋಗ ಮೇಳನ ನಡೆಸೋದು. ಬಟ್ ಏನಂತಂದರೆ ಅವರು ಕೆಲವರು ತುಂಬ ದೂರದಿಂದ ಬರಬೇಕಾಗಿರುತ್ತೆ, ಇಲ್ಲಿ ಸಣ್ಣ ಪುಟ್ಟ ನಡೆಯುತ್ತಲ್ಲ, ಅದಕ್ಕೆಲ್ಲ ಯಾರು ಕೆಲವರು ಇಂಟ್ರೆಸ್ಟ್ ತೋರಿಸಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋನು ಕೂಡ ಮಾಡಿರಲಿಲ್ಲ. ಇವತ್ತೇನಕ್ಕೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಉದ್ಯೋಗ ಮೇಳ ಇದೆ, ಎಲ್ಲಿದೆ ಮತ್ತು ಎಷ್ಟು ಕಂಪನೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ, ಮತ್ತು ನೀವು ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು, ಜೊತೆಗೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಸ್ಕೊಳ್ಬೇಕಾಗತ್ತೆ, ಎಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಸ್ಕೊಳ್ಳೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ ಬೆಲ್ ಐಕಾನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಏನು ಗೊತ್ತಾ, ಟ್ರೈ ಮಾಡಿದ್ರೆ ಎಲ್ಲರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗಲ್ಲ, ಬಟ್ ಕೆಲಸ ಮಾಡಬೇಕು ಸಂಬಳ ತಗೊಳ್ಬೇಕು ಅಲ್ವಾ, ಕೆಲಸ ಮಾಡಬೇಕು ಸಂಬಳ ತಗೊಳ್ಬೇಕು. ಅದಕ್ಕೆ ಏನು ಮಾಡಬೇಕು, ಸೊ ಜಾಬ್ ಹುಡುಕ್ಬೇಕು. ಆ್ಯಕ್ಚುಲಿ ಜಾಬ್ ಹೋಗ್ತೀರಾ, ಕೆಲವು ಕಡೆ ಜಾಬ್ ಸಿಗಲ್ಲ, ಅಪ್ಸೆಟ್ ಆಗುತ್ತೆ. ಆ್ಯಕ್ಚುಲಿ ನನಗೂ ಕೂಡ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವ ರೀತಿ ಅಪ್ಸೆಟ್ ಆಗುತ್ತೆ ಅಂತ. ಅದನ್ನ ಪಕ್ಕಕ್ಕಿಡೋಣ ಇವಾಗ, ಅದನ್ನ ಬಿಟ್ಟಕ್ಕೆ. ಈಗ ನೆಕ್ಸ್ಟ್, ಎಲ್ಲಿ ನಿಮಗೆ ಒಂದು ಉದ್ಯೋಗ ಮೇಳ ಇದೆ, ಎಲ್ಲಿ ನಿಮಗೆ ಆಳ್ವಾಸ್ ಮೂಡಬಿದಿರೆ ಕೇಳಿದಿರಲ್ವಾ, ಸೊ ಆಳ್ವಾಸಲ್ಲಿ ನಿಮಗೆ ಉದ್ಯೋಗ ಮೇಳ ಇದೆ. ಅಕ್ಟೋಬರ್ 14th and 15th, ಒಟ್ಟು 2 ಡೇಸ್ ನಿಮಗೆ ಇಲ್ಲಿ ಉದ್ಯೋಗ ಮೇಳ ಇರುತ್ತೆ. ಹಾಗೆಯೇ ಯಾರು ಬೇಕಾದರೂ ಕೂಡ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದರೂ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವ ಡಿಸ್ಟಾರು ನೀವು, ಆಲ್ಮೋಸ್ಟ್ ಕರ್ನಾಟಕ ಇಲ್ಲ ಇಂಡ್ಯಾದಿಂದ ಎಲ್ಲರೂ ಬರ್ರಿ, ಎಲ್ಲರ ಆಲ್ ಓವರ್ ಇಂಡಿಯಾ ಎಲ್ಲರೂ ಬರ್ರಿ ನೀವು. ಒಟ್ಟು ನೀವು ಇಲ್ಲಿ 14th and 15th ನಿಮಗೆ ಇಲ್ಲಿ ಉದ್ಯೋಗ ಮೇಳ ಇರುತ್ತೆ, ನೀವು ಇಲ್ಲಿ ಖಂಡಿತವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಯಾವ ರೀತಿ ಒಂದು ಉದ್ಯೋಗ ಮೇಳ ಇರುತ್ತೆ ಅಂದರೆ, ತುಂಬ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಬರುತ್ತೆ ಕಣ್ರಪ್ಪ. ಆಲ್ಮೋಸ್ಟ್ ಇಲ್ಲ ಅಂತಂದರೆ 200-250 ಕಂಪ್ನೀಸ್ ಬರುತ್ತೆ, 200-250 ಕಂಪ್ನೀಸ್ ಬರುತ್ತೆ. ಹಾಗೆ ನಾನು ನಿಮಗೆ ಈಗ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆಯೇ ವೀಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ತುಂಬ ಜನ ಇರ್ತಾರೆ, ಐ ಮೀನ್ ಜಾಬ್ ಇಲ್ಲದೆ ಇದ್ದವರು ನಂತರ ತುಂಬ ಜನ ಇರ್ತಾರೆ, ಅವ್ರಿಗೆ ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ. ಆ್ಯಕ್ಚುಲಿ ನಾನು ಈಗ ಫೋಟೋ ತೋರಿಸ್ತಿದ್ದೆ, ನೋಡ್ತಿರ್ಬೋದು ಇದು ಆಕ್ಚುಲಿ ನೀಟಾಗಿ ಕಾಣಿಸ್ತಿಲ್ಲ, ಬಟ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಏನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ. ಅಕ್ಟೋಬರ್ 14th and 15th ಆಳ್ವಾಸ್ ಪ್ರಗತಿಯಲ್ಲಿ, ಐ ಮೀನ್ ಮೂಡಬಿದಿರೆಯ ವಿದ್ಯಾಗಿರಿಯಲ್ಲಿ 2 ದಿನಗಳ ಬೃಹತ್ ಉದ್ಯೋಗ ಮೇಳ ಅಂತ ಹೇಳಿದ್ದಾರೆ. ಹಾಗೆಯೇ ನಿಯರ್ ಅಬೌಟ್ ಎಷ್ಟು ಕಂಪ್ನೀಸ್ ಬರುತ್ತೆ ಗೊತ್ತಾ, ನಿಯರ್ ಅಬೌಟ್ ಇಲ್ಲ ಅಂತಂದ್ರು 200-250 ಕಂಪ್ನೀಸ್ ಬರುತ್ತೆ, 200-250 ಕಂಪ್ನೀಸ್ ಬರುತ್ತೆ. ಯಾರೆಲ್ಲ ನೀವು SLC ಇಂದ ಹಿಡಿದು ಇಂಜಿನಿಯರಿಂಗ್ವರೆಗೂ ಎಲ್ಲ ಸ್ಟೂಡೆಂಟ್ಸು ನೀವು ಇಲ್ಲಿ ಉದ್ಯೋಗ ಮೇಳನ ಅಟೆಂಡ್ ಮಾಡ್ಬೋದು. ಓಕೆನಾ. ಉದ್ಯೋಗ ಮೇಳನ SLC ಇಂದ ಇಂಜಿನಿಯರಿಂಗು, SLC ಓದಿ ನಿಲ್ಲಿಸ್ಬಿಟ್ಟಿರ್ತಾರೆ, ಕೆಲವರು ಡಿಗ್ರಿ ಮಾಡಿರ್ತಾರೆ, ಮಾಸ್ಟರ್ಸ್ ಮಾಡಿರ್ತಾರೆ, ಕೆಲವರು ಇಂಜಿನಿಯರಿಂಗು, ವಾಟ್ ಎವರ್ ಇಟ್ ಈಸ್. ಎಷ್ಟು ಜನ ಇದ್ದೀರಾ ನಿಮಗೆ ಜಾಬ್ ಹುಡುಕ್ತಾ ಇದ್ದೀರಾ ಪ್ರೈವೇಟ್ ಕಂಪ್ನೀಸ್ ಇಲ್ಲಿ, ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ, ಅವರು ಇಲ್ಲಿ ಈ ಉದ್ಯೋಗಗಳನ್ನ ಅಟೆಂಡ್ ಮಾಡ್ಬೋದು. ಹಾಗೆಯೇ ಕೆಲವರು ಟೆಕ್ ಕಂಪ್ನೀಸು ಮತ್ತು ಬ್ಯಾಂಕಿಂಗಲ್ಲಿ ಕೂಡ ಇಂಟ್ರೆಸ್ಟ್ ಇರುತ್ತೆ. ಎಲ್ಲ ಕಂಪ್ನಿ, ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು ಕೂಡ ಇಲ್ಲಿ ಮಿಕ್ಸ್ ಇರುತ್ತೆ, ಎಲ್ಲ ಕಂಪ್ನೀಸು ಕೂಡ ಮಿಕ್ಸ್ ಇರುತ್ತೆ. ಆಲ್ಮೋಸ್ಟ್ ಅಂದ್ಕೊಳ್ಳಿ 200-250 ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತಂದರೆ ಅದು ತಮಾಷೆ ಅಲ್ಲ. ಎಷ್ಟೋ ಕಡೆ ಮಾಡ್ತಾರೆ, ಒಂದು ಆ ಕಂಪ್ನಿ ಬರುತ್ತೆ, ಈ ಕಂಪ್ನಿ ಬರುತ್ತೆ ಅಂತ ಹೇಳಿರ್ತಾರೆ, ಬಟ್ ನಾವು ಅಲ್ಲಿ ಹೋದಾಗ ಯಾವುದೇ ಒಂದು ಕಂಪ್ನೀಸ್ ಬಂದಿರಲ್ಲ. ಎಷ್ಟೋ ಜನಕ್ಕೆ ಓ ನಾವು ಅಲ್ಲಿಂದ ಇದಕ್ಕೆ ಯಾಕಪ್ಪ ಬರಬೇಕು ಅಂತ ಕೆಲವ್ರಿಗೆ ಒಂದು ಫೀಲ್ ಆಗಿರುತ್ತೆ. ಬಟ್ ಇದು ಆಳ್ವಾಸ್ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಮಾಡಿದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಲೆವೆಲಲ್ಲೇ, ಆಯಿತಾ. ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆಯೇ ನೀವು ಡೈರೆಕ್ಟಾಗಿ ಹೋಗಿ ಉದ್ಯೋಗಗಳನ್ನು ಅಟೆಂಡ್ ಮಾಡೋಕ್ಕಾಗಲ್ಲ, ನೀವು ಫಸ್ಟು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಅನ್ನೋದಕ್ಕೆ ನಾನು ನಿಮಗೀಗ ವೀಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಡಿಸ್ಪ್ಲೇ ಮೇಲೂ ಕೂಡ ತೋರಿಸ್ತಾ ಇದ್ದೇನೆ, ನೋಡ್ತಿರ್ಬೋದು. ಈ ವೆಬ್ಸೈಟಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಉದ್ಯೋಗ ಮೇಳಕ್ಕೆ ಹೋಗಬೇಕಾದ್ರೆ 5-10 ಪಾಸ್ಪೋರ್ಟ್ ಸೈಜ್ನ ಫೋಟೋ ತೊಗೊಂಡೋಗಿ, ಹಾಗೆಯೇ ನಿಮ್ಮ ಮಾಸ್ ಕಾರ್ಡ್ಸು, ಆಮೇಲೆ ನಿಮ್ಮ ಐ ಡಿ ನಂಬರು, ಮೀನ್ ಏನಂತಂದರೆ ಮೀನ್ ಐ ಡಿ ಕಾರ್ಡ್ ಇರುತ್ತಲ್ಲ, ಐ ಡಿ ಕಾರ್ಡ್ ತೊಗೊಂಡೋಗಿ. ಜೊತೆಗೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ನಂಬರ್ ಸಿಗುತ್ತಂತೆ, ರಿಜಿಸ್ಟ್ರೇಷನ್ ನಂಬರ್ ಅಂತ ಸಿಗುತ್ತಂತೆ, ಅದನ್ನು ಕೂಡ ನೀವು ಇಲ್ಲಿ ತೊಗೊಂಡು ಹೋಗಬೇಕು. ಹಾಗೆ ನಿಮ್ಗೆ ಏನಾದರೂ ಹೆಚ್ಚಿಗೆ ಡೌಟ್ ಇತ್ತು ಅಂತಂದರೆ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು 3 ನಂಬರ್ ತೋರಿಸ್ತಾ ಇದ್ದೀನಿ, ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆಯೇ ಯಾರೆಲ್ಲ ದೂರದಿಂದ ಬರ್ತೀರಾ, ಈ ಮೈಸೂರು, ಮಂಡ್ಯ, ಬ್ಯಾಂಗ್ಳೂರು, ಇಲ್ಲ ನಾರ್ತ್ ಕರ್ನಾಟಕ, ತುಂಬ ದೂರದಿಂದ ಯಾರು ಬರ್ತೀರಾ, ನಿಮಗೆ ಇಲ್ಲಿ ಬರೋರಿಗೆಲ್ಲರಿಗೂ ಕೂಡ ಮೀನ್ ಅಕಾಮಡೇಷನ್ ಇರುತ್ತೆ ಅಂತಲೂ ಕೂಡ ಇಲ್ಲಿ
ಮೆನ್ಷನ್ ಮಾಡಿದ್ದಾರೆ, ಅಕಮಡೇಷನ್ ಇರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಆಲ್ಮೋಸ್ಟ್ ಯಾವ್ಯಾವ ಕಂಪ್ನೀಸ್ ಬರುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ತುಂಬ ಕಂಪ್ನೀಸ್ ಇದ್ದಾವೆ. ಬೇಕಂದರೆ ಈ ಫೋಟೋ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ವಿಸಿಟ್ ಮಾಡಿ ನೀವು ಈ ಫೋಟೋ ಬೇಕು ಅಂದರೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಬಟ್ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಅನ್ಬೋದು. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ ಪ್ರೈವೇಟ್ ಸೆಕ್ಟರ್ ಆಗಿ ಪ್ರೈವೇಟ್ ಸೆಕ್ಟರಲ್ಲಿ, ಖಂಡಿತವಾಗ್ಲೂ ಇಲ್ಲಿ ನಿಮಗೊಂದು ಒಳ್ಳೆ ಟ್ಯಾಲೆಂಟ್ ಇತ್ತು, ನಿಮಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇತ್ತು ಅಂತ ನೀವು ಹೋಗಿ ಅಟೆಂಡ್ ಮಾಡ್ಬೋದು. ಏನು ತಪ್ಪಿಲ್ಲ, ಹೋಗಿ ಅಟೆಂಡ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಲಕ್ಕು ನಿಮ್ಮ ಫ್ಯೂಚರ್ ಚೇಂಜ್ ಆಗ್ಬೋದು ಇಲ್ಲಿಂದ, ಗೊತ್ತಿಲ್ಲ. ಸೊ ಯಾರ್ಯಾರು ಹೋಗ್ತಾರೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಒಳ್ಳೆ ಕೆಲಸನ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಐ ಥಿಂಕ್ ನಿಮ್ಗೆ ವೀಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೀಗಲೇ ಒಂದು ಲೈಕ್ನ ಮಾಡಿ. ಹಾಗೆ ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದೆ, ಈ ವೀಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವೀಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿಗೆ ಟೇಕ್ ಕೇರ್, ಬಾಯ್.